ಬೇಗೂರು ಸಬ್ ರಿಜಿಸ್ಟರ್ ಆಫೀಸಿನಲ್ಲಿ ಕೊಳ್ಳೆ ಹೊಡೆದವನೇ ಜಾಣ. ಹೌದು, ಬೆಂಗಳೂರಿನ ಬೇಗೂರು ಸಬ್ ರಿಜಿಸ್ಟರ್ ಆಫೀಸ್ನಲ್ಲಿ ಎಲ್ಲದಕ್ಕೂ ಹಣ ಕಿತ್ತುಕೊಳ್ಳುವ ಬ್ರೋಕರ್ಗಳೇ ತುಂಬಿದ್ದಾರೆ. ಇಲ್ಲೇ ಇರುವ ನಾರಾಯಣಗೌಡ 150 ರೂಪಾಯಿಗೆ ಆಗುವ ಮದುವೆಗೆ 7,000 ರೂಪಾಯಿಗಳನ್ನು ಕೇಳುತ್ತಾನೆ. ಹೌದು, ಈ ಸಬ್ ರಿಜಿಸ್ಟರ್ ಆಫೀಸ್ನಲ್ಲಿ ಎಲ್ಲದಕ್ಕೂ ಬ್ರೋಕರ್ಗಳೇ ಬೇಕೆಂಬಂತೆ ವಾತಾವರಣವನ್ನು ನಿರ್ಮಿಸಿದ್ದಾರೆ. ಸರ್ಕಾರಿ ಕಚೇರಿಯಲ್ಲಿ ಬ್ರೋಕರ್ಗಳದ್ದೇ ಕಾರುಬಾರು. ಇಲ್ಲಿಯ ಸಬ್ ರಿಜಿಸ್ಟರ್ ಮತ್ತು ಇನ್ನಿತರ ಅಧಿಕಾರಿಗಳ ಸಹಾಯವಿಲ್ಲದೆ ಕಚೇರಿ ಆವರಣದಲ್ಲೇ ಬ್ರೋಕರ್ಗಳು ರಾಜಾರೋಷವಾಗಿ ಹಣ ಕೇಳಲು ಸಾಧ್ಯವೇ? ಮಾಡೋಕ್ಕಾಗಲ್ಲ ಸರ್, ಫಸ್ಟ್ ಡಾಕ್ಯುಮೆಂಟ್ ತಗೊಬನ್ನಿ, ಏನೋ ಎಕ್ಸ್ಟ್ರಾ ಡಾಕ್ಯುಮೆಂಟ್ ಪ್ರಿಪೇರ್ ಮಾಡೋಕ್ಕೆ ಮಾಡೋಣ, ಫೀಸ್ ಗೀಸ್ ಆಗುತ್ತೆ, ಏನು ಮಾತಾಡೋಣ ಮಾಡ್ಬೇಕು, ನಂಬರ್ ತಗೊಂಡೋಗಿ ಫೋನ್ ಮಾಡಿ ಬನ್ನಿ. ನಂಬರ್ ಡಬಲ್ 9 6 4 6 2 6 4 4 5 2 4 4 3 4 4 3 4. ನಮ್ಮ ಬೇರೆ ಅಡ್ರೆಸ್ ಏನೋ ಬೇಕು, ಇಲ್ಲ ಅಂತೇಳಿ ರೆಡಿ ಮಾಡಬೇಕಾಗುತ್ತೆ, ಹಂಗೆ ಮಾಡೋಕ್ಕೂ ಆಗಲ್ಲ. ಸರ್, ನಿಮ್ಮ ಹೆಸರು? ನಾರಾಯಣಗೌಡ ಅಂತ. ಬಿಡ್ತು ಅಂದಾಜು ಎಷ್ಟು ಖರ್ಚಾಗ್ಬೋದು ಸರ್? ನೋಡ್ರಿ, ಈ ಥರ ಕೇಸ್ಗಳಿಗೆ ಕರೆಕ್ಟಾಗಿ 7,000 ಖರ್ಚಾಗುತ್ತೆ. ರನ್ನಿಂಗ್ ಕೇಸ್ಗಳು ಅಡ್ರೆಸ್ ಇಲ್ಲ ಅಂದರೆ ಅಷ್ಟು ಖರ್ಚಾಗುತ್ತೆ. ಡಾಕ್ಯುಮೆಂಟ್ ರೆಡಿ ಮಾಡ್ಕೊಂಡು ಆಧಾರ್ ಕಾರ್ಡ್ ಒಂದಿನ ಬರ್ತದೆ, ಆಧಾರ್ ಕಾರ್ಡ್ ಚೇಂಜ್ ಮಾಡಿಸಿ ಆಮೇಲೆ ಮಾಡಬೇಕು. ಹಲೋ, ಎಲ್ಲಿ ವಾಸ ಇರೋದು? ಇಲ್ಲೇ ಕರೆಪಡಿ. ಕರೆಪಡಿ ಸರ್, ಕೋರ್ಮಂಗ್ಲ ಬಿಡಿ ಕಂಪ್ಲೀಟ್ ಕೊಡ್ಬಿಡಿ ಸರ್. ಕೋರ್ಮಂಗ್ಲ ಬಿಡಿ ಕಂಪ್ಲೀಟ್ ಇಲ್ಲ ಆಗಲ್ಲ ಇಲ್ಲ ಆಗಲ್ಲ ಸರ್, ಕರೆಪಡಿ ಅಲ್ಲಿ. ಹಾಂ ಸರಿ, ಆ್ಯಕ್ಚುಲಿ ನಮ್ಮ ಊರು ಬಂದ್ಬಿಟ್ಟು ಹುಬ್ಬಳ್ಳಿ ಸರ್. ಕೋರ್ಮಂಗ್ಲ ಬಿಡಿ ಕಂಪ್ಲೀಟ್ ಸರ್, ಒಂದು ನಿಮಿಷ ರೀ, ಹಂಗಾರೆ ಒಂದು ನಿಮಿಷ ರೀ. ಹಲೋ, ಹಾಂ ಹೇಳಿ, ಯಾರು ಎಷ್ಟು ಹೇಳ್ತಾರೆ? ಅದು ನಮಗೆ ಗೊತ್ತಿಲ್ಲ, ಅದು ಅವ್ರಿಗೆ ಕೊಡ್ಬೇಕು, ನಮ್ಮ ನಾವು ಇಲ್ಲಿ ಇಲ್ಲಿ ಕಟ್ಬೇಕಲ್ವಾ? ಅಲ್ಲ ಅವ್ರಿಗೇನು ಇಟ್ಟು, ನಾನು ನಂಗೆ ಗೊತ್ತಿಲ್ವಲ್ಲ, ಕೊಡಿ ಫೋನ್ ಅವ್ರಿಗೆ, ಕೊಡಿ ಫೋನ್ ಅವ್ರಿಗೆ. ಹಾಂ ಅಲ್ಲ ಅಲ್ಲ, ಚಾರ್ಜರ್ ನಾವು ಸಬ್ರಿಸ್ಟ್ ಅಂತ ನಾವು ಕಟ್ಕೋದೀವಿ ಬಿಡಿ, ಅದೇನು ಬೇಡ ನಿಮ್ಮ ತಲೆ ಕಟ್ಕೊಡಿ ಅಂತೇಳಿ. ಹಾಂ ಸರಿ, ಅಲ್ಲ ನಿಮ್ಮದು ನಮ್ಮ ಬ್ಯಾಂಕು ನಮ್ಗೆ ಸಂಬಂಧ ಇಲ್ಲ, ನಮ್ಮ ಆಫೀಸ್ ಚಾರ್ಜಸ್ ಬೇರೆ. ಹಾಂ ಕೊಡಿ. ಹಲೋ, ಮತ್ತೆ
ಹಂಗೇನ ಅವ್ರದ್ದು ನಮ್ದು ಗೊತ್ತಿಲ್ಲ, ಅವ್ರೇನೋ ಅವ್ರ ಬ್ಯಾಂಕ್ ಅವ್ರದ್ದು ಅದು ಅವ್ರದ್ದೇನೋ ಚಾರ್ಜಸ್ ಇರುತ್ತೆ ಅದನ್ನ ಗೊತ್ತಿಲ್ಲ. ನಾನು ಹೇಳ್ತಿದ್ದೆ ನಮ್ಮ ಸಬ್ಮಿಷನ್ ಆಫೀಸ್ ಚಾರ್ಜಸ್ 5000 ಅಷ್ಟೇ, ಅವ್ರದ್ದು ನಮ್ಗೆ ಸಂಬಂಧ ಇಲ್ಲ. ಹಾಂ, ನಾವು ಯಾರು ಬ್ಯಾಂಕ್ ಅವ್ರು ಯಾರು ಅದು ಅವ್ರದ್ದೇನೋ ಚಾರ್ಜಸ್ ಇರುತ್ತೆ, ನನಗೆ ಗೊತ್ತಿಲ್ಲ ಅದು. ಯಾರು ಅಲ್ಲ ಅಲ್ಲಪ್ಪ, ಅವ್ರದ್ದು ನಮ್ದು ಗೊತ್ತಿಲ್ಲ, ಬ್ಯಾಂಕ್ ಅವ್ರದ್ದು ಏನೋ ಚಾರ್ಜ್ ನಮ್ಗೆ ಗೊತ್ತಿಲ್ಲ. ನಾನು ಹೇಳಿದ್ದು ನಮ್ಮ ಆಫೀಸ್ ಚಾರ್ಜಸ್ 2000 ಬರುತ್ತೆ, ನಾವು ಹೇಳ್ತೀವಿ ಅಷ್ಟೇ. ಅವ್ರದ್ದು ಏನಕ್ಕೆ ಅಲ್ಲ, ಅವ್ರದ್ದು ಮ್ಯಾನೇಜರ್ ಹತ್ರ ಮಾತಾಡಿ ಅವ್ರ ಹತ್ರ ಮಾತಾಡ್ಕೊಳ್ಳಿ, ನಮ್ಗೆ ಗೊತ್ತಿಲ್ಲ, ಸಂಬಂಧವೂ ಇಲ್ಲ. ಹಾಂ, ಹಾಂ, ನೀವು ಅವ್ರ ಹತ್ರ ಮಾತಾಡಿ. ನೀವು ಜಾಮ್ಯ ಕೂತ್ಕೊಂಬಿಡಿ. ನೀವು ಏನು ಅಡ್ರೆಸ್ ಅರೇಂಜ್ ಮಾಡಿದ್ದಾ? ಅಡ್ರೆಸ್ ಅರೇಂಜ್ ಮಾಡಿ. ಅಡ್ರೆಸ್ ಪ್ರೂಫ್ ಎಲ್ಲ ಊರಿಂದ. ನೀವು ಲೋಕಲ್ ಏನೂ ಇಲ್ವಾ? ಹೆಂಗೆ ಮಾಡ್ತೀವಿ? ವಿಟ್ನೆಸ್ ಯಾರು ಬರ್ತಾರೆ? ವಿಟ್ನೆಸ್ ಬರ್ತಾರೆ. ಯಾರು? ನಿಮ್ಮ ಮಕ್ಕಳಿಗೆ ತದೇ ಪ್ರಾಬ್ಲಮ್ ಏನು ಮಾಡ್ತೀವಿ? ಪೇರೆಂಟ್ಸ್ ಪ್ರಾಬ್ಲಮ್ ಮಾಡಿದ್ರೆ ಮಾಡ್ತೀರ? ಬಸ್ ಕರ್ಕೊಂಬನ್ನಿ, ಡಾಕ್ಟರ್ ಸರ್ ಹೇಳ್ತೇವೆ. ಅವೆಲ್ಲ ಸಡನ್ನಾಗಿ ಬಂದಿದ್ದೀನಿ, ಮಾಡೋಕ್ಕಾಗಲ್ಲ ಸರ್. ಫಸ್ಟ್ ಡಾಕ್ಯುಮೆಂಟ್ ತೊಗೊಬನ್ನಿ, ಅದೇನೋ ಎಕ್ಸ್ಟ್ರಾ ಡಾಕ್ಯುಮೆಂಟ್ ಪ್ರಿಪೇರ್ ಮಾಡೋಕ್ಕಾದ್ರೆ ಮಾಡೋಣ. ಫೀಸ್ ಗೀಸ್ ಆಗುತ್ತೆ, ಇದೇ ಮಾತಾಡೋಣ. ಮಾಡ್ಕೋಬೇಕು, ನಂಬರ್ ತೊಗೊಂಡೋಗಿ ಫೋನ್ ನೋಡಿ ಬನ್ನಿ. ನಂಬರ್ ಡಬಲ್ 9 6 4 6 2 6 4 4 5 2 4 4 3 4 4 3 4. ನಮ್ಮ ಏರಿಯಾ ಅಡ್ರೆಸ್ ಮೇಲೆ ಯಾರು ಬೇಕು ಇಲ್ಲ ಅಂತ ರೆಡಿ ಮಾಡಬೇಕಾಗುತ್ತೆ. ಹಂಗೆ ಮಾಡೋಕ್ಕೂ ಆಗಲ್ಲ ಸರ್. ನಿಮ್ಮ ಹೆಸರು? ನಾರಾಯಣಗೌಡ ಅಂತ ಹೇಳಿ. ಅಂದಾಜು ಎಷ್ಟು ಖರ್ಚಾಗ್ಬೋದು ಸರ್? ನೋಡ್ರಿ, ಈ ಸಲ ಕೇಸ್ ಕಳ್ಕೊಂಡಾಗಿ ಕರೆಕ್ಟಾಗಿ 7000 ಖರ್ಚು ಆಗುತ್ತೆ. ರನ್ನಿಂಗ್ ಕೇಸ್ಗಳು ಮಾಡಿರೋ ಬಿಲ್ ಅಂದರೆ ಅಷ್ಟು ಖರ್ಚು. ಡಾಕ್ಯುಮೆಂಟ್ ರೆಡಿ ಮಾಡಿಸ್ಬೇಕು, ಆಧಾರ್ ಕಾರ್ಡ್ ಒಂದು ಒಂದಿನ ಬರ್ತದೆ, ಆಧಾರ್ ಕಾರ್ಡ್ ಚೇಂಜ್ ಮಾಡಿಸಿ ಮಾಡಬೇಕು.